नमस्कार वीक्षकरे मुगुवार्तेगे स्वागत नानु भूमिका गांधी ई होत्तिन अपडेट्स तुमकूरिनल्लि सरकारद वाहन चालकर संघद अतिथि गृह उद्घाटने आयितु जिल्लाधिकारी वैएस पाटील कट्टड उद्घाटिसि चालकरु वृत्तिबद्धते कापाडिकोळ्ळलु तिळिसिदरु ರಾಜ್ಯ ಸರ್ಕಾರದ ವಾಹನ ಚಾಲಕರ ಸಂಘದಿಂದ ತುಮಕೂರಿನ ಕುಣಿಕಲ್ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಅತಿಥಿ ಗೃಹವನ್ನು ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಚಾಲಕ ವೃತ್ತಿ ಪವಿತ್ರವಾದದ್ದು. ಸರ್ಕಾರದ ವಿವಿಧ ಇಲಾಖೆಗಳ ವಾಹನ ಚಾಲಕರು ವೃತ್ತಿಬದ್ಧತೆ ಕಾಪಾಡಿಕೊಳ್ಳಬೇಕು ಎಂದು ಹೇಳಿದರು. ವಿವಿಧ ಇಲಾಖೆಗಳಲ್ಲಿ ವಾಹನ ಚಾಲಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಜಿಲ್ಲೆಯ ಚಾಲಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ವಿದ್ಯಾಕುಮಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಹುಲ್ ಕುಮಾರ್ ಶಾಪುರ್ವಾಡ್, ಅಪರ ಜಿಲ್ಲಾಧಿಕಾರಿ ಸಿ ಚನ್ನಬಸಪ್ಪ, ಜಿಲ್ಲಾ ಸರ್ಕಾರಿ ವಾಹನ ಚಾಲಕರ ಸಂಘದ ಅಧ್ಯಕ್ಷ ಸಿ ಜಯರಾಮ್, ರಾಜ್ಯಾಧ್ಯಕ್ಷ ಜಿ ಹಾಲೇಶ್, ಜಿಲ್ಲಾ ಕಾರ್ಯದರ್ಶಿ ಬಿಜಿ ಪುಟ್ಟರಾಜು, ಖಜಾಂಚಿ ಎನ್ ರಂಗಪ್ಪ ಮತ್ತಿತರರು ಭಾಗವಹಿಸಿದರು. ಮಣ್ಣೆರಾಜು, ಅಮುಕ್ ಟಿವಿ, ತುಮಕೂರು. ತುಮಕೂರಿನ ಗಾಜಿನ ಮನೆಯಲ್ಲಿ ಈ ತಿಂಗಳ 26ರಂದು ತಿಗಳ ಸಮುದಾಯದ ಜಾಗೃತ ಸಮಾವೇಶ ಹಾಗೂ ಜ್ಞಾನಾನಂದಪುರಿ ಸ್ವಾಮೀಜಿಗಳ ಗುರುವಂದನಾ ಕಾರ್ಯಕ್ರಮ ಏರ್ಪಾಟಾಗಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು. ಅಗ್ನಿವಂಶ ತಿಗಳ ಜನಾಂಗದ ಸಂಘಟನಾ ಜಾಗೃತಿಗಾಗಿ ಈ ತಿಂಗಳ 26ರಂದು ತುಮಕೂರಿನ ಅಮಾನಿಕೆರೆಯ ಗಾಜಿನ ಮನೆಯಲ್ಲಿ ಜಾಗೃತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಶಿವಗಂಗೆಯ ಮಹಾಲಕ್ಷ್ಮೀ ತಿಗಳರ ಮಹಾಸಂಸ್ಥಾನದ ಜ್ಞಾನಾನಂದಾಪುರಿ ಸ್ವಾಮೀಜಿಗಳ ಗುರುವಂದನಾ ಕಾರ್ಯಕ್ರಮದ ಮೂಲಕ ಜಾಗೃತಿ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಮಾಜಿ ಶಾಸಕ ಬಿಜೆಪಿ ಹಿಂದುಳಿದ ಮೋರ್ಚಾ ಅಧ್ಯಕ್ಷ ನೆಲ ನರೇಂದ್ರ ಬಾಬು ಹೇಳಿದರು. ತುಮಕೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಿಗಳ ಜನಾಂಗ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿದೆ. ಮುಖ್ಯವಾಗಿ ಸಂಘಟನೆಯಲ್ಲಿ ಹಿಂದುಳಿದಿದೆ. ಜನಾಂಗದಲ್ಲಿ ಜಾಗೃತಿ ಮೂಡಿಸಲು ಈ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಮಾವೇಶ ಉದ್ಘಾಟಿಸುವರು ಎಂದರು. ಪಾಂಡಿಚೇರಿ ರಾಜ್ಯದ ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ, ಸರ್ಕಾರದ ಸಭಾಪತಿ ಆರ್ ಸೆಲ್ವಂ ಭಾಗವಹಿಸುವರು ಎಂದರು. ಮಾಲಿಂಗಮ್ ಅವರಿದ್ದಾರೆ, ಕಮಲಮ್ಮ ಅವರಿದ್ದಾರೆ, ಉಚ್ಚೇಗೌಡ ಇದ್ದಾರೆ, ರೇವಣ ಸಿದ್ದಯ್ಯ ಅವರಿದ್ದಾರೆ, ಭಾರತೀಯ ಜನತಾ ಪಕ್ಷದ ಮುಖಂಡರು, ಹಿಂದುಳಿದ ಸಮುದಾಯದ ಮುಖಂಡರಾಗಿದ್ದಾರೆ ಚಿದಾನಂದ ಅವರಿದ್ದಾರೆ, ಹಾಗೂ ಸೂರ್ಯಪ್ರಕಾಶ್ ಅವರಿದ್ದಾರೆ, ಲೋಕೇಶ್ ಅವರಿದ್ದಾರೆ, ಮಂಜೂರ್ ಅವರಿದ್ದಾರೆ. ಇಗಳ ಅನ್ನೋ ಪದಕ್ಕೇನೆ ಅರ್ಥ ಇರ್ತಕ್ಕಂಥದ್ದು ಯೋಧರು. ಸಿಂದ್ರೆ ಒಂದು ರೀತಿಯಲ್ಲಿ ಬೆಂಕಿಯಲ್ಲಿ ಹುಟ್ಟಿದವರು, ತಗುಳರು, ಯೋಧರು, ಮತ್ತು ಅಗ್ನಿವಂಶ ಕ್ಷತ್ರಿಯರು, ವನ್ನಿಕುಲ ಕ್ಷತ್ರಿಯರು, ಹೀಗೆಲ್ಲ ಇದೆ ರಾಜ್ಯದಾದ್ಯಂತ ಸುಮಾರು 30 ವಿಧಾನಸಭಾ ಕ್ಷೇತ್ರಗಳಲ್ಲಿ ವೆರಿ ಸೈಜಬಲ್. ತುಮಕೂರಿನಲ್ಲಿ ಇರ್ಬೋದು, ತುಮಕೂರು ನಗರ, ತುಮಕೂರು ಗ್ರಾಮಾಂತರ. ಶಿವಗಂಗೆ ಮಹಾಲಕ್ಷ್ಮೀ ಸಂಸ್ಥಾನದ ಜ್ಞಾನಾನಂದಾಪುರಿ ಸ್ವಾಮೀಜಿ ಮಾತನಾಡಿ, ಗುರುಗಳ ಮಾರ್ಗದರ್ಶನದಿಂದ ಯಾವುದೇ ಸಮಾಜ ಪ್ರಗತಿಯಾಗಲು ಸಾಧ್ಯ. ಗುರುಗಳನ್ನು ನಿರ್ಲಕ್ಷಿಸುವ ಸಮಾಜ ಏಳಿಗೆಯಾಗುವುದಿಲ್ಲ ಎಂಬ ನಿದರ್ಶನಗಳಿವೆ. ಆ ಹಿನ್ನೆಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಹೇಳಿದರು. ಯಾವ ಸಮಾಜದಲ್ಲಿ ಗುರುವಿಗೆ ಯಾವುದೇ ಸ್ಥಾನಮಾನವನ್ನು ಕೊಡಲಾಗದೆ, ಅವರ ಮಾತಿಗೆ ಎಳ್ಳಷ್ಟು ಕಿಮ್ಮತ್ತು ಕೊಡಲಾರ್ದಲೆ, ಏನು ನಾವು ಹೋಗಿದ್ದೇ ಹಾದಿ, ನಾವು ಪಡೆದಿದ್ದೇ ಆಸ್ತಿ, ನಾವು ಏನು ಅಧಿಕಾರ, ಈ ಅಧಿಕಾರವೇ ಶಾಶ್ವತ ಅಂತ ಹೇಳಿ ಯಾವ ಸಮಾಜಗಳು ಹೋಗಿದ್ದಾವೆ, ಆ ಯಾವ ಸಮಾಜಗಳು ಕೂಡ ನಾವು ನಿರೀಕ್ಷಿಸಿದಂತಹ ಒಂದು ಏನು ಒಂದು ಅಭಿವೃದ್ಧಿಯನ್ನು ಪಡೆದಿಲ್ಲ ಅಂತಹ ಒಂದು ಮಾತಾಡಬೇಕು. ಯಾವುದೇ ಒಂದು ಇದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕಾಗಿ ಈಗ ನಮ್ಮ ನಿಮ್ಮ ಮಧ್ಯದಲ್ಲಿ ನಮ್ಮ ಏನು ನಾವು ಪರಮ ಪೂಜ್ಯ ದಿವಂಗತ ಲಿಂಗೈಕ್ಯರಾಗಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಯವರ ಹಾಕಿಕೊಟ್ಟಿರ್ತಕ್ಕಂಥ ಒಂದು ಪಥ, ಅವರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಏನು ಪ್ರಾರಂಭಗೊಳಿಸ್ತು ತುಮಕೂರಿನ ಒಂದು ಭಕ್ತಾದಿಗಳು, ಆ ನಂತರದ ಬೆಳವಣಿಗೆ ಏನೇನಾಯಿತು, ಮಠದ ಪ್ರಗತಿ ಎಷ್ಟು ಶೀಘ್ರವಾಗಿ ಆಯಿತು, ಮತ್ತು ಸಮಾಜಕ್ಕೆ ರಾಜಕೀಯ ಧ್ರುವೀಕರಣ ಯಾವ ರೀತಿ ಆಯಿತು, ಮತ್ತು ಶೈಕ್ಷಣಿಕವಾಗಿರ್ತ ಮುಖಂಡರಾದ ರೇವಣ್ ಸಿದ್ದಯ್ಯ, ಕಮಲಮ್ಮ, ಚಿದಾನಂದ್, ಎನ್ಡಿ ಅನಂತರಾಜು, ಸೂರ್ಯಪ್ರಕಾಶ್, ಮಹಾಲಿಂಗಯ್ಯ, ಹುಚ್ಚೇಗೌಡರು ಇತರರು ಭಾಗವಹಿಸಿದರು. ಮಣ್ಣೆರಾಜು, ಅಮುಕ್ ಟಿವಿ, ತುಮಕೂರು.
ಕಾಂಗ್ರೆಸ್ ಪದಯಾತ್ರೆಗೆ ಸಿದ್ಧವಾಗಿ ರಸ್ತೆ ಮಧ್ಯದಲ್ಲಿ ನಿಂತಿದ್ದ ಬೈಕ್ ಸವಾರರನ್ನು ದಾರಿ ಬಿಡುವಂತೆ ಕೇಳಿದ ಜೆಡಿಎಸ್ ಕಾರ್ಯಕರ್ತರ ಮೇಲೆ ಮಾಜಿ ಶಾಸಕ ಎಂಸಿ ಸುಧಾಕರ್ ಬೆಂಬಲಿಗರು ಹಲ್ಲೆ ಮಾಡಿರುವ ಘಟನೆ ಚಿಂತಾಮಣಿ ತಾಲೂಕಿನ ಮೂಗಲಮರಿ ಗ್ರಾಮದಲ್ಲಿ ನಡೆದಿದೆ. ಶನಿವಾರ ಚಿಂತಾಮಣಿಯಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಬೈಕ್ ರ್ಯಾಲಿಗೆ ತೆರಳಲು ತಾಲೂಕಿನ ಮೂಗಲಮರಿ ಗ್ರಾಮದ ಎಂಸಿ ಸುಧಾಕರ್ ಬಣದವರು ರೆಡಿಯಾಗಿ ರಸ್ತೆಯ ಉದ್ದಕ್ಕೂ ನಿಂತಿದ್ದಾರೆ. ಈ ವೇಳೆ ಜೆಡಿಎಸ್ ಮುಖಂಡ ಶಿವರಾಜ್ ಎಂಬಾತ ತನ್ನ ತೋಟದ ಕಡೆಯಿಂದ ಮನೆಗೆ ಹೋಗಲು ಬಂದ ವೇಳೆ ರಸ್ತೆಯಲ್ಲಿ ಅಡ್ಡ ಇದ್ದ ಬೈಕ್ಗಳನ್ನು ಸ್ವಲ್ಪ ತೆಗೆದು ದಾರಿ ಬಿಡುವಂತೆ ಎಂಸಿ ಸುಧಾಕರ್ ಬಣದವರನ್ನ ಕೇಳಿದ್ದಾರೆ. ಆದರೆ ಇದಕ್ಕೆ ನಿರಾಕರಿಸಿದವರು ಹಾಗೂ ಸುಧಾಕರ್ ಬೆಂಬಲಿಗರ ಇಬ್ಬರು ಮಧ್ಯೆ ಗಲಾಟೆಯಾಗಿದೆ. ಈ ವೇಳೆ ಎರಡು ಗುಂಪಿನಿಂದ ಜಮಾಯಿಸಿ ಕೈಕೈ ಮಿಲಾಯಿಸಿಕೊಂಡಿದ್ದಾರೆ. ಇನ್ನು ಗಲಾಟೆಯಲ್ಲಿ 8 ಜನ ಗಾಯಗೊಂಡಿದ್ದು ಚಿಂತಾಮಣಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಎರಡು ಕಡೆಗಳಿಂದ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಈ ವೇಳೆ ಆಸ್ಪತ್ರೆಗೆ ಭೇಟಿ ನೀಡಿದ ಶಾಸಕ ಜಗೆ ಕೃಷ್ಣಾರೆಡ್ಡಿ ಹಲ್ಲೆಯಲ್ಲಿ ಗಾಯಗೊಂಡ ಜೆಡಿಎಸ್ ಕಾರ್ಯಕರ್ತರ ಯೋಗಕ್ಷೇಮ ವಿಚಾರಿಸಿ ಗಲಾಟೆ ಬಗ್ಗೆ ಸೂಕ್ತ ಪರಿಶೀಲನೆ ನಡೆಸಿ ಮುಂದಿನ ಕ್ರಮಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚಿಸಲಾಗುವುದು ಎಂದರು. ನಾನು ಎಂಎಸ್ಎಸ್ ಬಂದಲ್ಲಿದ್ದೆ, ಅದರಿಂದ ಜೆ ಡಿ ಎಸ್ ಬಂದಕ್ಕೆ ಬಂದೆ. ಅದರಿಂದ ಅವರು ನಮ್ಮ ರಾತ್ರಿಯಿಂದ ಕರೀತಾ ಇರ್ತಾರೆ, ಮೀಟಿಂಗ್ ಹೋಗಲ್ಲ ಬಾ ಅಂತ. ನಾನು ಬರಲ್ಲ ಅಂದೆ. ಅದಕ್ಕೆ ನಾನು ದೊಡ್ಡ ಹತ್ರದಿಂದ ಬರ್ತಾ ಇದ್ದೆ. ಗೇಟಲ್ಲಿ ಎಲ್ಲ ಗಾಡಿಗಳ ಅಡ್ಡ ಹಾಕ್ಕೊಂಡು ನನ್ನ ಮೇಲೆ ದಾಳಿ ಮಾಡಿದ್ರು. ಗಾಡಿಗಳೆಲ್ಲ ಅಡ್ಡ ಹಾಕಿದ್ರು, ಪಕ್ಕಕ್ಕೆ ತೆಗೀರಿ ಅಂದರೆ ನಾನು ಕೊಡ್ತೀನಿ ಚೆನ್ನಾಗಿ ಬಂದಿದ್ದೆ. ನಮ್ಮ ಕೈ ಜಾಸ್ತಿ ಆಗಬೇಕು ನಾನು ಮನೆಯಿಂದ ಬರ್ತಿದ್ದೆ. ಬಾ ಅಂದರೆ ಬರಲಿಲ್ಲ, ನೀನು ಮುಗಿಸ್ಬಿಟ್ಟಿದ್ದೆ ಅದು ಇದು ಅಂತ ಗಲಾಟೆ ಹೊಡೆದಿದ್ದಾರೆ. ಎಲ್ಲಪ್ಪ ಹೆಂಗಪ್ಪ ಮಂಜುನಾಥ ಏನು ಯಾರ್ಯಾರು ಹೊಡೆದಿದ್ದು? ನನಗೆ ಫಸ್ಟ್ ನಾನು ಒಬ್ಬನೇ ಇದ್ದಿದ್ದು, ನನ್ನನ್ನೇ ಹೊಡೆದಿದ್ದು. ಮತ್ತೆ ನಮ್ಮೂರಿಂದ ಬಂದ ತಕ್ಷಣ ಮತ್ತೆ ಹೆಂಗೆಲ್ಲ ಹೊಡೆದಿದ್ದಾರೆ ಅವ್ರೆ. ಹಾಂ, ಅವ್ರು ಜನ ಮತ್ತೆ ಇನ್ನೂ ಬೇರೆ ಹಾಗೆ ಪರ್ಸಕ್ಕೆ ಸೇರ್ಪಡೆ ಆಗಿದೆ ಅಂತ ಅವರು ಬೇಕಂತ ಗಲಾಟೆ ಮಾಡಿದ್ರು. ಕಳೆದ 15 ದಿನಗಳ ಹಿಂದೆ ನಾನು ಎಂಸಿ ಸುಧಾಕರ್ ಬಣ ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೆ. ಆದರೆ ಕಾಂಗ್ರೆಸ್ ಬೈಕ್ ರ್ಯಾಲಿಗೆ ಬರುವಂತೆ ಮಾಜಿ ಶಾಸಕ ಎಂಸಿ ಸುಧಾಕರ್ ಬೆಂಬಲಿಗರು ಎರಡು ದಿನಗಳಿಂದ ಬಲವಂತ ಮಾಡಿದ್ರು. ಆದರೆ ಬೈಕ್ ರ್ಯಾಲಿಗೆ ನಾವು ಬರೋಲ್ಲ, ನಾನು ಜೆಡಿಎಸ್ ಎಂದು ಹೇಳಿದ್ದಕ್ಕೆ ಶನಿವಾರ ಬೆಳಗ್ಗೆ ರಸ್ತೆಯಲ್ಲಿ ಬೇಕಾಗಿ ಅಡ್ಡಗಟ್ಟಿ ನನ್ನ ಮೇಲೆ ಹಲ್ಲೆ ಮಾಡಿದರು ಎಂದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. 2022 ನಾಡಹಬ್ಬಕ್ಕೆ ಬಂಡೀಪುರ ವನ್ಯಜೀವಿ ವಲಯದಿಂದ ಚೈತ್ರ ಮತ್ತು ಲಕ್ಷ್ಮಿ ಎಂಬ ಎರಡು ಆನೆಗಳಿಗೆ ಪೂಜೆ ಸಲ್ಲಿಸಿ ಹಸಿರು ನಿಶಾನೆ ತೋರುವ ಮೂಲಕ ನಾಡಹಬ್ಬ ದಸರಾಗೆ ಕಳುಹಿಸಿಕೊಡಲಾಯಿತು. ಈ ಕುರಿತಾದ ಒಂದು ವಿಶೇಷ ವರದಿ ಇಲ್ಲದೆ ನೋಡಿ. ಪ್ರತಿಷ್ಠಿತ ವನ್ಯಜೀವಿ ತಾಣ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮದ್ದೂರು ವಲಯದ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ಚೈತ್ರ ಮತ್ತು ಲಕ್ಷ್ಮಿ ಎಂಬ ಆನೆಗಳಿಗೆ ವಿಶೇಷ ಹೂಗಳಿಂದ ಅಲಂಕಾರಗೊಳಿಸಿ ಗೋಪಾಲಸ್ವಾಮಿ ಬೆಟ್ಟದ ಅರ್ಚಕರಾದ ಗೋಪಾಲಕೃಷ್ಣ ಭಟ್ಟರಿಂದ ಆನೆಗಳಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಆನೆಗಳಿಗೆ ಪೂಜೆ ಸಲ್ಲಿಸಿ ಬಾಳೆಹಣ್ಣು, ಬೆಲ್ಲ, ಕಬ್ಬು ತಿನ್ನಿಸುವ ಮೂಲಕ ಎರಡು ಆನೆಗಳಿಗೆ ಬೀಳ್ಕೊಟ್ಟರು. ನಾಡಹಬ್ಬ ಮೈಸೂರು ದಸರಾಗೆ ಬಂಡೀಪುರದಿಂದ 48 ವರ್ಷದ ಚೈತ್ರ ಮತ್ತು 22 ವರ್ಷದ ಲಕ್ಷ್ಮಿ ಎಂಬ ಎರಡು ಹೆಣ್ಣಾನೆಗಳು ದಸರಾ ಮಹೋತ್ಸವದಲ್ಲಿ ಭಾಗಿಯಾಗುತ್ತಿವೆ ಎಂದರು. ಪ್ರಾರಂಭ ಆಗಿದೆ. ನಮ್ಮ ಬಂಡೀಪುರದಿಂದ ನಾಗರಹೊಳೆಗೆ ಎರಡು ಆನೆಗಳು ಹೋಗ್ತಾ ಇದೆ, ಒಂದು ಚೈತ್ರ ಮತ್ತು ಇನ್ನೊಂದು ಲಕ್ಷ್ಮಿ. ಚೈತ್ರಗೆ ಈಗಾಗಲೇ 48 ವರ್ಷ ತುಂಬಿರುವಂಥದ್ದು ಚೈತ್ರ. ಲಕ್ಷ್ಮಿ 22 ವರ್ಷ ಲಕ್ಷ್ಮಿಗೆ. ಎರಡು ಹೆಣ್ಣು ಆನೆಗಳು ನಮ್ಮ ಬಂಡೀಪುರದಿಂದ ಹೋಗ್ತಿರುವಂಥದ್ದು ನಾಗರಹೊಳೆಗೆ. ನಾಗರಹೊಳೆಯಿಂದ ಗಜಪಯಣ ನಾಳೆ ಮೈಸೂರು ಕಡೆಗೆ, ನಾಗರಹೊಳೆಯಿಂದ ಮೈಸೂರಿಗೆ ಹೋಗ್ತದೆ. ಒಟ್ಟು ಅಲ್ಲಿ 9 ಆನೆಗಳು ಹೋಗ್ತದೆ. ಅಲ್ಲಿಗೆ ನಮ್ಮ ಬಂಡೀಪುರದ ಕಾಂಟ್ರಿಬ್ಯೂಷನ್ ಎರಡು ಆನೆಗಳು ಹೋಗ್ತಿರುವಂಥದ್ದು. ಮೈಸೂರು ದಸರಾ ಭಾಳಷ್ಟು ವರ್ಷಗಳಿಂದ ಈ ಭಾಗದಲ್ಲಿ ಭಾಳ ವಿಜೃಂಭಣೆಯಿಂದ ನಾವು ನಾಡಹಬ್ಬವಾಗಿ ಆಚರಣೆ ಮಾಡ್ತಾ ಇದ್ದೀವಿ.
ಈ ಹಿಂದೆ ಎಲ್ಲ ನಮ್ಮ ಬಂಡೀಪುರದಿಂದ ಆನೆಗಡೆ ಹೋಗ್ತಾ ಇರಲಿಲ್ಲ. ಇದು ಎರಡು ಮೂರು ವರ್ಷಗಳಿಂದ ಮಾತ್ರ ನಮ್ಮ ಬಂಡೀಪುರದಿಂದ ನಮ್ಮ ಚಾಮರಾಜನಗರ ಜಿಲ್ಲೆಯಿಂದ ಆನೆಗಡೆ ಹೋಗ್ತಿರುವಂಥದ್ದು ಒಂದು ವಿಶೇಷವಾಗಿರುವಂಥದ್ದು, ನಮ್ಮೆಲ್ಲರಿಗೂ ಹೆಮ್ಮೆ ಪಡುವಂಥ ವಿಚಾರ ಅದು. ಇದು ದೊಡ್ಡ ನಾಡಹಬ್ಬಕ್ಕೆ ಮೈಸೂರು ದಸರಾ ಕಾರ್ಯಕ್ರಮಕ್ಕೆ ನಮ್ಮ ಬಂಡೀಪುರದಿಂದ ಆನೆಗಳು ಭಾಗವಹಿಸ್ತಿದೆ ಅನ್ನೋದು ನಾವೆಲ್ಲ ಹೆಮ್ಮೆ ಪಡುವಂಥ ವಿಚಾರ. ಈ ಹಿಂದೆ ಬಂಡೀಪುರದಿಂದ ಜಯಪ್ರಕಾಶ್ ಎಂಬ ಒಂದು ಆನೆ ಮಾತ್ರ ದಸರಾ ಮಹೋತ್ಸವಕ್ಕೆ ತೆರಳುತ್ತಿತ್ತು. ಆದರೆ ಈ ವರ್ಷ ಮೂರು ಆನೆಗಳು ತೆರಳುತ್ತಿದ್ದು, ಮೊದಲ ಹಂತವಾಗಿ ಚೈತ್ರ ಮತ್ತು ಲಕ್ಷ್ಮೀ ಆನೆಗಳನ್ನ ಕಳುಹಿಸಲಾಗುತ್ತಿದೆ. ಎರಡನೇ ಹಂತದಲ್ಲಿ ಪಾರ್ಥಸಾರಥಿ ಎಂಬ ಆನೆ ತೆರಳಲಿದೆ. ಮುಂದಿನ ದಿನಗಳಲ್ಲಿ ಸುಮಾರು ಐದು ಆನೆಗಳು ದಸರಾ ಉತ್ಸವದಲ್ಲಿ ಪಾಲ್ಗೊಳ್ಳಲಿವೆ ಎಂದು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕ ರಮೇಶ್ ಕುಮಾರ್ ತಿಳಿಸಿದರು. ಗಜಪಯಣ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್, ಎಸ್ಸಿಎಫ್ ಪರಮೇಶ್, ರವೀಂದ್ರ, ವಲಯ ಅರಣ್ಯಾಧಿಕಾರಿಗಳಾದ ನವೀನ್ ಕುಮಾರ್, ಲೋಕೇಶ್, ನಾಗೇಂದ್ರ, ಶ್ರೀನಿವಾಸ್ ನಾಯಕ್ ಇತರರು ಸಿಬ್ಬಂದಿಗಳು ಹಾಜರಿದ್ದರು. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಅಂತರ್ಜಲ ಅಭಿವೃದ್ಧಿಗೆ ಗ್ರಾಮಕ್ಕೊಂದು ಕೆರೆಕಟ್ಟೆ ನಿರ್ಮಾಣ. 40 ವರ್ಷದಿಂದ ಪುನರ್ಚೇತನ ಮತ್ತು ಅಭಿವೃದ್ಧಿಯೇ ಕಾಣದ ಕೆರೆಕಟ್ಟೆ. ಕೆರೆಕಟ್ಟೆಗಳ ರಕ್ಷಣೆಗೆ ಸರ್ಕಾರ ಮತ್ತು ಅಧಿಕಾರಿಗಳ ಪಾತ್ರವೇನು? ಕೆರೆಯ ಏರಿ, ಕೋಡಿ ಮತ್ತು ಕಾಲುವೆಗಳ ರಕ್ಷಣೆ ಯಾರ ಹೊಣೆ ಎಂಬುದೇ ಗ್ರಾಮೀಣ ಪ್ರದೇಶದ ರೈತರಿಗೆ ಯಕ್ಷ ಪ್ರಶ್ನೆಯಾಗಿ ಕಾಡುತ್ತಿದೆ. ಹೌದು, ಕೊರಟಗೆರೆ ತಾಲೂಕು ಕಸಬಾ ಹೋಬಳಿ ಹುಲಿಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೌರಗಾನಹಳ್ಳಿ ಗ್ರಾಮದ ಪುರಾತನ ಕೆರೆಯು ಸತತ 2 ವರ್ಷಗಳಿಂದ ಭರ್ತಿಯಾಗುತ್ತಿದೆ. ಕಳೆದ 4-5 ದಿನಗಳಿಂದ ಸುರಿಯುತ್ತಿರುವ ವರುಣನ ಕೃಪೆಯಿಂದ ಕೆರೆಯು ಕೋಡಿ ಬಿದ್ದು ರಾಜ ಕಾಲುವೆಯ ಏರಿಯು ಹೊಡೆದು 25ಕ್ಕೂ ಅಧಿಕ ರೈತರ 40 ಎಕರೆ ಕೃಷಿ ಜಮೀನು ಜಲಾವೃತವಾಗಿದೆ. ಗೌರಗಾನಹಳ್ಳಿ ಅಕ್ಕಪಕ್ಕ 100 ರೈತರ ಜೀವನಾಡಿ ಆಗಿರುವ ಕೆರೆಯು ತುಂಬಿರುವ ಪರಿಣಾಮ ಕೊಳವೆ ಬಾವಿಗಳ ಅಂತರ್ಜಲ ಮಟ್ಟ ಏರಿಕೆಯಾಗಿ ಜಾನುವಾರು ಮತ್ತು ಪ್ರಾಣಿ ಪಕ್ಷಿಗಳಿಗೆ ನೀರಿನ ಅನುಕೂಲ ಕಲ್ಪಿಸಿದೆ. ಕೆರೆಯ ಆವರಣದಲ್ಲಿ ಸೀಮೆ ಜಾಲಿಯ ಮರಗಳು ಬೆಳೆದು ನಿಂತಿವೆ. ಕೆರೆಯ ಏರಿಯಲ್ಲಿ ಜಂಗಲ್ ಬೆಳೆದು ದಾರಿಯೇ ಕಣೆಯಾಗಿ ಕೋಡಿಯು ಸಹ ಶಿಥಿಲವಾಗಿದೆ. ಅದರ ಜೊತೆಯಲ್ಲಿ ಈಗ ರಾಜಕಾಲುವೆ ಹೊಡೆದು ರೈತರಿಗೆ ಸಮಸ್ಯೆ ಎದುರಾಗಿದೆ. ಇನ್ನು ಗೌರಗಾನಹಳ್ಳಿ ಗ್ರಾಮದ ರೈತ ಅಂಜನಾ ಮೂರ್ತಿ ಮಾತನಾಡಿ, ರಾಜಕಾಲುವೆ ಮತ್ತು ಕೆರೆಯ ಏರಿಯು ಅಭಿವೃದ್ಧಿ ಕಾಣದೆ ರೈತರಿಗೆ ಸಮಸ್ಯೆಯಾಗಿದೆ. ಮಳೆರಾಯಿನ ಆರ್ಭಟದಿಂದ ರಾಜಕಾಲುವೆ ಹೊಡೆದು ಕೆರೆಯ ನೀರೆಲ್ಲ ರೈತರ ಕೃಷಿ ಜಮೀನಿಗೆ ಹರಿಯುತ್ತಿದೆ. ಕಂದಾಯ ಮತ್ತು ಗ್ರಾಮ ಪಂಚಾಯಿತಿ ರಾಜಕಾಲುವೆ ದುರಸ್ತಿಗೊಳಿಸಿ ತಕ್ಷಣ ರೈತರ ನೆರವಿಗೆ ಬರಬೇಕಿದೆ ಎಂದು ಆಗ್ರಹ ಮಾಡಿದರು. ಈ ಕೆರೆ ಕೊಡಿ ನೀರು ಇಲ್ಲಿ ಯಾವತ್ತೂ ಆಚೆಯಿಂದಲೂ ಇಲ್ಲಿ ಹರ್ಕೊಂಡಿದ್ದಿಲ್ಲ. ನಾನು ಹುಟ್ಟಿದಾಗಿಂದ ಈ ಹಳ್ಳ ಹರ್ಕೊಂಡಿದ್ದೆ ನೋಡಿದ್ದಿಲ್ಲ. ಈಗ ಈ ಹಳ್ಳ ಹರ್ಕೊಬಿಟ್ಟು ಜಮೀನು ಒಳಗೆ ನುಗ್ಗಿಬಿಟ್ಟು ನನಗೆ ಒಬ್ಬನಿಗೆ ತೊಂದರೆ ಆಗೋದಲ್ಲದೆ ಈಗ ಕೆರೆಯಿಂದ ಇರೋ ಜಮೀನು ಇರೋರಿಗೆಲ್ಲ ಅಚ್ಚುಕಟ್ಟಾಗಿ ಎಲ್ಲ ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಾಯಿದೆ. ತುರ್ತು ಪರಿಸ್ಥಿತಿ ಒಳಗೆ ಇದಕ್ಕೇನ ಈ ತಡೆಗೋ ಮಣ್ಣು ಹಾಕ್ಬಿಟ್ಟು ಏನಾನ ಅರ್ಜೆಂಟ್ಗೆ ಏನಾನ ಮಾಡಿಬಿಟ್ಟು ನೀರು ಹಳ್ಳದೊಳಗೆ ಮಾಡಿಬಿಟ್ಟು ಎಲ್ಲರೂ ಬೆಳೆ ಕಡೋಕ್ಕೆ ಅನುಕೂಲ ಆಗ್ತದೆ. ಇದೇ ನೀರು ಹಿಂಗೆ ಹಾಸು ಹೋಗ್ತಾಯಿದ್ರೆ ಏನು ಬೆಳೆಯೋಕ್ಕಾಗದೆ ಎಲ್ಲ ಜಮೀನೆಲ್ಲ ಪಾಳು ಬಿದ್ದು ಹೋಗ್ತವೆ. ಅದರಿಂದ ಇದು ಕೆರೆ ಕೊಡಿ ನೀರು ಸೀದಾ ಈ ಹಳ್ಳದ ಹೋಗಿ ಸುವರ್ಣಮುಖಿ ನದಿ ಸೇರ್ತಿದೆ. ಇದರಿಂದ ಭಾಳ ಹಾನಿ ಆಗ್ತಾಯಿದೆ. ಸಂಬಂಧಪಟ್ಟ ಅಧಿಕಾರಿಗಳು, ಪಂಚಾಯತಿಯರಾಗ್ಬೋದು ಅಥವಾ ಕಂದಾಯ ಅಧಿಕಾರಿಗಳಾಗ್ಬೋದು, ಇದಕ್ಕೆ ಸೂಕ್ತ ಕ್ರಮ ಕೈಗೊಂಡು ಬೇರೆ ಮದಿಗಳೆಲ್ಲ ತೆಗೆದುಬಿಟ್ಟು ತೆಗೆದುಕೊಟ್ಟು ಮಣ್ಣು ಹಾಕ್ಬಿಟ್ಟು ನೀರು ಆ ಕಡೆಗೆ ಹೋದ್ರೆ ರೈತರು ಬೆಳೆ ಕಣಕ್ಕೆ ನನಗೆ ತುಂಬ ಹಾನಿ ಆಗಿದೆ. ಇದೆಲ್ಲ ಹಾನಿ ಆಗಿದ್ರೆ ಸದ್ಯ ಬೆಳೆ ಇದ್ದು ಹಾನಿ ಆಗಿದೆ. ಇದನ್ನ ಸರಿಪಡಿಸ್ಕೊಡ್ಬೇಕು ಅಂತೇಳಿ ಸರ್ಕಾರ. ಯಾವ ಕೆರೆ ಇದು? ಗೌರ್ಗನಹಳ್ಳಿ ಕೆರೆ. ನಿಮ್ಮ ಹೆಸರು? ನಮ್ಮ ಹೆಸರು ಅಂಜನಮೂರ್ತಿ ಅಂತೇಳಿ. ನಮ್ಮ ಜಮೀನಲ್ಲಿ ನನಗೆ ಹೊರ್ಕೊಂಡಿರೋದು ಯಾವತ್ತೂ ಹೊರ್ಕೊಂಡಿದ್ದು ಏರಿ ಇವತ್ತು ಹೊರ್ಕೊಂಡಿದ್ದೆ ನಮ್ಮ ಆರ್ತಿಯಿಂದ ಇದು ಮಶಾಣಕ್ಕೆ ದಾರಿ ಬೇರೆ ಇದ್ದು ಎಲ್ಲರಿಗೂ ಅನನುಕೂಲ ದನ ಬೇರೆ ಹಾಕ್ಕೋಕ್ಕೆ ಇರಲಿ ಮೇಯೋಕ್ಕಾಗ್ದಂಗೆ ಜಮೀನೆಲ್ಲ ಕೊಚ್ಕೊಂಡೋಗಿ ಪ್ರತಿಯೊಬ್ಬರು ರೈತರು ಕೆರೆಯಿಂದ ಯಾರು ಬೆಳೆ ಬೆಳೆಯೋಕ್ಕಾಗಲ್ಲ.
ಗೌರಗಾನಹಳ್ಳಿ ಗ್ರಾಮದ ಸ್ಥಳೀಯ ಶಿವಶಂಕರ್ ಮಾತನಾಡಿ, ವರುಣನ ಆರ್ಭಟದಿಂದ ರಾಜಕಾಲುವೆ ಶಿಥಿಲವಾಗಿ ಕೆರೆಯ ನೀರಿನಲ್ಲಿ ರೈತರ ಜಮೀನು ಮತ್ತು ಸ್ಮಶಾನ ಮುಳುಗಿದೆ. ರೈತಾಪಿ ವರ್ಗ ಬಿತ್ತನೆ ಮಾಡಿದ್ದ ಬೆಳೆಯು ನೀರಿನಲ್ಲಿ ಮುಳುಗಿ ರೈತರಿಗೆ ಸಾಕಷ್ಟು ನಷ್ಟವಾಗಿದೆ. ಅಧಿಕಾರಿ ವರ್ಗ ತಕ್ಷಣ ನಮ್ಮ ಗ್ರಾಮದ ರಾಜಕಾಲುವೆ ಮತ್ತು ಕೆರೆಯ ಏರಿಯಾ ರಕ್ಷಣೆ ಮಾಡಬೇಕಿದೆ ಎಂದು ಒತ್ತಾಯ ಮಾಡಿದರು. ಹೇಳೋದೇನೆಂದ್ರೆ, ಈ ನಮ್ಮೂರಿನ ಕೆರೆ ಸಿಕ್ಕಾಪಟ್ಟೆ ನೀರು ತುಂಬಿ ಈ ಕೆರೆಯಿಂದ ಇರ್ತಕ್ಕಂಥ ಹೊಲಗಳೆಲ್ಲ ಹಾಳಾಗಿವೆ. ತುಂಬ ಜನ ಬೆಳೆಗಳನ್ನು ಇಟ್ಟು ಗದ್ದೆ ಎಲ್ಲ ಭತ್ತ ಬೆಳೆಯೋದಕ್ಕೆ ವ್ಯವಸ್ಥೆ ಮಾಡಿದರು. ಅವರು ಈ ನದಿ ಕೋಡಿ ಬಿದ್ದಿರೋದ್ರಿಂದ ಈ ಕಟ್ಟೆ ಒಡ್ಕೊಂಡು ಹೋಗಿ ಎಲ್ಲ ಬೆಳೆನೂ ಹಾನಿ ಆಗಿದೆ. ಆದ್ದರಿಂದ ರೈತರಿಗೆ ತುಂಬ ನಷ್ಟ ಆಗಿದೆ. ದಯವಿಟ್ಟು ಈ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿರ್ಬೋದು, ತಹಸೀಲ್ದಾರರು, PDO, ಪಂಚಾಯತಿಯಿಂದ ಯಾರ್ಯಾರು ಇದ್ದಾರೆ, ಅವರೆಲ್ಲ ನೋಡಿ ಅವರ ಗಮನದಲ್ಲಿ ತೆಗೆದುಕೊಂಡು ಈ ಕಟ್ಟೆನ ರೆಡಿ ಮಾಡಬೇಕು. ಯಾಕಂದ್ರೆ ಇಲ್ಲಾಂದರೆ ರೈತರು ಸಿಕ್ಕಾಪಟ್ಟೆ ಹಾನಿಯಾಗಿದೆ. ಅವರು ಸಾಲ ಮಾಡಿದಾರೋ ಮತ್ತೊಂದು ಮಾಡಿದಾರೋ ಗೊತ್ತಿಲ್ಲ. ಅವರು ಬೆಳೆ ಹಚ್ಚಿ ಗದ್ದೆ ಪದ್ದೆ ಎಲ್ಲ ಹಾಳಾಗಿದೆ. ಅವರು ಪಾಪ, ಅವ್ರ ಕಷ್ಟ ತುಂಬ ಇದೆ. ಅವ್ರಿಗೆ ಈ ಥರ ಹಾನಿಯಾಗಿದೆ. ವರುಣನ ಆರ್ಭಟದಿಂದ ತುಂಬ ತೊಂದರೆ ಆಗಿದೆ. ಯಾವಾಗ ಆಗಿರೋದು ಇದು? ಮೊನ್ನೆ ಮಳೆಯಿಂದ. ಎಷ್ಟು ದಿನ ಆಯಿತು? 2 ದಿನ ಆಯಿತು. ಎಷ್ಟು ಜನ ರೈತರು ಬರ್ತಾರೆ ಈ ಕಡೆ? ಒಂದು 25 ಜನ ರೈತರು ಬರ್ತಾರೆ. ಒಂದು 25-30 ಎಕರೆ ಹೊಲ ಹೋಗಿದೆ. ಪೂರ್ತಿ ಹೊಲ ಎಲ್ಲ ನೀವು ಬೇಕಾದ್ರೆ ವಿಡಿಯೋ ಮಾಡಿ ಬಿಟ್ಟು ಪೂರ್ತಿ ಬೆಳೆ ಎಲ್ಲ ಹಾಳಾಗ್ಬಿಟ್ಟಿದೆ. ಎಲ್ಲ ತುಂಬ ಕಷ್ಟಪಡ್ತಿದ್ದಾರೆ. ಇದು ಒಂದ್ಕಡೆ ಇರೋದ್ರಿಂದ ತುಂಬ ಕಾಲದಿಂದ ಇತ್ತು. ಈಗ ಒಂದೇ ಸಲ ನೀರು ಯಥೇಚ್ಛವಾಗಿ ಜಾಸ್ತಿ ಆಗಿರೋದ್ರಿಂದ ಕಟ್ಟೆ ಬಂದೋಗ್ಬಿಟ್ಟಿದೆ. ರಾಜಕಾಲುವೆ ಇರೋದು, ಇದು ರಾಜಕಾಲುವೆ ತುಂಬ ದಿನ ಇದೆ, ಕ್ಲೀನೇ ಮಾಡಿಲ್ಲ. ಬಹಳ ದಿನಗಳಿಂದ ಕ್ಲೀನೇ ಮಾಡಿಲ್ಲ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ಹಂಗಾಗಿ ರಾಜಕಾಲುವೆನ ಕ್ಲೀನ್ ಮಾಡಿ ಇಲ್ಲಿ ಅಣೆಕಟ್ಟನ್ನು ವ್ಯವಸ್ಥೆ ಮಾಡಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಮೂಲಕ ನಾವು ಕೇಳುತ್ತೇವೆ. ಇನ್ನು ಗೌರಗಾನಹಳ್ಳಿ ಕೆರೆಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯಲ್ಲಿ ಸ್ಥಳೀಯ ಹುಲಿಕುಂಟೆ ಗ್ರಾಮ ಪಂಚಾಯಿತಿ ಸಂಪೂರ್ಣ ವಿಫಲವಾಗಿದೆ. ಕೆರೆಯ ಏರಿಯಾ ದುರಸ್ತಿ ಮತ್ತು ರಾಜಕಾಲುವೆ ಅಭಿವೃದ್ಧಿಗೆ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಅನುದಾನ ಲಭ್ಯವಿದೆ. ಕೊರಟಗೆರೆ ತಾಲೂಕು ಪಂಚಾಯಿತಿ ಇಒ ಮತ್ತು ಹುಲಿಕುಂಟೆ ಗ್ರಾಮ ಪಂಚಾಯಿತಿ PDO ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಕೆರೆಯ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕಿದೆ. ಎನ್ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಪಾವಗಡ ತಾಲೂಕಿನ ಬ್ಯಾಡನೂರು ಕೆರೆಯಲ್ಲಿ ಬಟ್ಟೆ ಒಗೆಯಲು ಹೋಗಿ ಮಹಿಳೆಯೊಬ್ಬರು ನೀರಿನಲ್ಲಿ ಕೊಚ್ಚಿ ಹೋಗಿರುವ ಘಟನೆ ಭಾನುವಾರ ಬೆಳಗ್ಗೆ ಸಂಭವಿಸಿದೆ. ಇನ್ನು ಕೊಚ್ಚಿ ಹೋದ ಮಹಿಳೆಯನ್ನು 34 ವರ್ಷದ ದೇವಿರಮ್ಮ ಎನ್ನಲಾಗಿದೆ. ಇತ್ತೀಚೆಗೆ ಸುರಿಯುತ್ತಿರುವ ಮಳೆಗೆ 22 ವರ್ಷಗಳ ನಂತರ ಬ್ಯಾಡನೂರು ಕೆರೆ ತುಂಬಿ ಕೋಡಿ ಹರಿಯುತ್ತಿದ್ದ ಹಿನ್ನೆಲೆಯಲ್ಲಿ ಈ ಭಾಗದ ಜನರು ಹೋಗಿ ಬಾಗಿನ ಅರ್ಪಿಸುವುದು ಸಹ ಕಂಡುಬರುತ್ತಿತ್ತು. ಕೆರೆ ಭಾಗಕ್ಕೆ ಸಾರ್ವಜನಿಕರು ಹೋಗದಂತೆ ನಿಷೇಧಿಸುವ ಬಗ್ಗೆ ಈಗಾಗಲೇ ಆ ಭಾಗದ ಜನರಿಗೆ ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ ಗಮನಕ್ಕೆ ತಂದಿತ್ತು. ಆದರೂ ಇಂತಹ ಘಟನೆ ನಡೆದಿರುವುದು ಸೂಚನೀಯ ಸಂಗತಿ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ನೀರಿನಲ್ಲಿ ಕೊಚ್ಚಿ ಹೋದ ಮಹಿಳೆಗೆ ಗಂಡ, ಮೂಗ ಮತ್ತು 2 ಹೆಣ್ಣುಮಕ್ಕಳು ಇದ್ದಾರೆ ಎಂಬುದಾಗಿ ತಿಳಿದುಬಂದಿದೆ. ಈಗಾಗಲೇ ಸ್ಥಳಕ್ಕೆ ಅಗ್ನಿಶಾಮಕ ದಳ ಹಾಗೂ ಪೊಲೀಸ್ ಸಿಬ್ಬಂದಿಗಳ ಹುಡುಕಾಟ ನಡೆಸುತ್ತಿದ್ದಾರೆ. ಪಾವಗಡ ವಿಡಿಯೋಗಳು ನೀರಿನಲ್ಲಿ ಕೊಚ್ಚಿ ಹೋದಂತೆ ಸ್ಥಳಕ್ಕೆ ಸ್ಥಳೀಯ ಶಾಸಕ ವೆಂಕಟರಮಣಪ್ಪ ಹಾಗೂ ತಹಸೀಲ್ದಾರ್ ವರದರಾಜ್ ಭೇಟಿ ನೀಡಿದರು. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಾಗದಿದ್ದರೂ ಶಾಸಕರು ನನ್ನ ತಾಲೂಕಿಗೆ ಸೇರಿದವರು ಎಂಬ ಪ್ರೀತಿಯಿಂದ ಬಡವರ ಪಾಲಿಗೆ ಧನ ಸಹಾಯ ಮಾಡಿ ಗುಡಿಸಲು ತೆಗೆಸಿ ಮನೆಯು ಹಾಕಿಸಿಕೊಡುವ ಭರವಸೆ ನೀಡಿ ಒಂದೇ ಕುಟುಂಬದಲ್ಲಿ 2 ಅವಳಿ ಮಕ್ಕಳನ್ನ ಕಳೆದುಕೊಂಡ ನೊಂದ ಪೋಷಕರ ಪಾಲಿಗೆ ಆಶಾಕಿರಣವಾಗಿ ಕಂಡರು. ಯಾರು ಏನಿದು ಸ್ಟೋರಿ ಅಂತೀರಾ? ಈ ಸ್ಟೋರಿ ನೋಡಿ. ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ಕೋಡೆಗಂಡ್ಲು ಗ್ರಾಮದಲ್ಲಿ ಆಗಸ್ಟ್ 2 ಮಂಗಳವಾರದಂದು ಅದೇ ಗ್ರಾಮದ ನಾಗಲಕೆರೆಯಲ್ಲಿ ಸುಮಾರು 10 ವರ್ಷದ ರಾಮ ಲಕ್ಷ್ಮಣ ಎಂಬ ಅವಳಿ ಮಕ್ಕಳು ಹಾಗೂ 8 ವರ್ಷದ ಪ್ರಜ್ವಲ್ ಎಂಬ ಬಾಲಕ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ನಡೆದಿತ್ತು. ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ತಿಳಿದ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಕೋಡೆಗಂಡ್ಲು ಗ್ರಾಮಕ್ಕೆ ಭೇಟಿ ನೀಡಿ ನೊಂದ ಪೋಷಕರ ಕುಟುಂಬಕ್ಕೆ ಸಾಂತ್ವನ ಧೈರ್ಯ ತುಂಬಿ, ನಾನಿದ್ದೇನೆ, ಹೆದರಬೇಡಿ, ಹೋದ ಜೀವ ಬರೋದಿಲ್ಲ, ನನ್ನ ಕೈಯಲ್ಲಾದ ಮಟ್ಟಿಗೆ ಸಹಾಯ ನೀಡುತ್ತೇನೆಂದು ಧನ ಸಹಾಯ ಮಾಡಿ ಆತ್ಮಸ್ಥೈರ್ಯ ತುಂಬಿದರು. ಶಾಸಕ ಜೆ
ಕೆ ಕೃಷ್ಣಾರೆಡ್ಡಿ ಅವರು ತನ್ನ ಕ್ಷೇತ್ರದ ವ್ಯಾಪ್ತಿಗೆ ಬರದಿದ್ದರೂ ಓಟು ಹಾಕದ ಗ್ರಾಮಸ್ಥರು ಸಂಕಷ್ಟಕ್ಕೀಡಾಗಿದ್ದಾರೆ. ಆದರೆ ಇದೇ ಚಿಂತಾಮಣಿ ತಾಲೂಕಿಗೆ ಸೇರಿದ ಗ್ರಾಮ ಎಂಬ ಮಾಹಿತಿ ತಿಳಿದ ತಕ್ಷಣ ಕೋಡೆಗಂಡ್ಲು ಗ್ರಾಮಕ್ಕೆ ಭೇಟಿ ನೀಡಿದ ಶಾಸಕರು ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಕ್ಕೆ ಶಾಸಕರ ಪ್ರೀತಿ ವಾತ್ಸಲ್ಯಕ್ಕೆ ಸೇವೆ ಮನೋಭಾವಕ್ಕೆ ಎರಡು ಗುಂಪಿನ ಗ್ರಾಮಸ್ಥರು ಪಕ್ಷ ಭೇದ ಮರೆತು ಶಾಸಕರೊಟ್ಟಿಗೆ ಬಂದು ಕೃತಜ್ಞತೆ ಸಲ್ಲಿಸಿದರು. ಗ್ರಾಮಸ್ಥರು ಬುರುಡಗುಂಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, ಬಂದ ರೋಗಿಗಳನ್ನು ಬೈದು ಮನೆಗೆ ಕಳುಹಿಸುತ್ತಿರುವ ಘಟನೆ ಸಂಬಂಧಿಸಿದಂತೆ ಕೂಡಲೇ ಅವರನ್ನು ವರ್ಗಾಯಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿದರು. ತಕ್ಷಣ ಶಾಸಕರು ಮೇಲಾಧಿಕಾರಿಗಳಿಗೆ ಇದರ ಬಗ್ಗೆ ಕ್ರಮ ವಹಿಸಲು ಸೂಚಿಸುವುದಾಗಿ ತಿಳಿಸಿದರು. ನಂತರ ಗ್ರಾಮದಲ್ಲಿರುವ ಜಲ್ವಂತ ಸಮಸ್ಯೆಗಳಿಗೆ ಆದಷ್ಟು ಬೀಗ ಪರಿಹಾರ ಕ್ರಮಗಳಿಗೆ ಅಧಿಕಾರಿಗಳ ಜೊತೆ ಖುದ್ದು ಚರ್ಚೆ ಮಾಡುವುದಾಗಿ ಭರವಸೆ ನೀಡಿದರು. ಏನು ಈ ಸಂದರ್ಭದಲ್ಲಿ ಡಾಕ್ಟರ್ ಅಮರ್, ಯನಮಲ ಪಾಡಿ ಚಂದ್ರಾರೆಡ್ಡಿ, ಮಾಜಿ ನಗರಸಭೆ ಸದಸ್ಯ ಪ್ರಕಾಶ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರವಣಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಶಿಕಲಾ, ರಾಘವೇಂದ್ರ, ವೆಂಕಟಾರೆಡ್ಡಿ, ಮಂಜುಳಾ ಕದಿರಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟ್ವೇ, ಚಿಂತಾಮಣಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾರೆ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.